Hello students, this is Rupashri from TechnoGeeks Innovations DCET Coaching Center, Dhavangere. Students, ee video dalli general merit, GEM students ina seat allotment yav riti aagtade, based on the KEA document reference, ee video na maadta irudhu students. ಈ ತರದ ಅಲಾಟ್ಮೆಂಟ್ ಕೆಇಎ ಅಂಡರ್ ಅಲ್ಲಿ ನಡೆಯೋ ಆಲ್ ಸೆಕ್ಟರ್ಸ್ ಆಫ್ ಎಜುಕೇಶನಲ್ ಗೆ ಅಪ್ಲಿಕೇಬಲ್ ಆಗುತ್ತೆ. ಇಂಜಿನಿಯರಿಂಗ್, ಮೆಡಿಕಲ್, ಆರ್ಕಿಟೆಕ್ಚರ್, ಫಾರ್ಮಾಡಿ, ಸೊ ಬರೋ ಎಲ್ಲಾ ರೀತಿಗೂ ಇದೇ ತರದ ಪ್ರಾಸೆಸ್ ಕಂಟಿನ್ಯೂಷನ್ ಆಗೋದು. ಸೊ ವೆರಿ ಇಂಪಾರ್ಟೆಂಟ್ಲಿ ಪ್ಯೂರ್ ಜನರಲ್ ಅಂದ್ರೆ ಜಿಎಂ ಕ್ಯಾಟಗರಿ ಅಂದ್ರೆ ಏನು, ಆ ಜಿಎಂ ಗೆ ನೀವು ಅವೈಲೇಬಲ್ ಇದ್ದೀರಾ, ನೀವು ಬರ್ತೀರಾ ಇಲ್ವಾ, ಸೊ ಈ ತರದ ಇನ್ಫಾರ್ಮೇಶನ್ ಅಲಾಟ್ಮೆಂಟ್ ಯಾವ ರೀತಿ ಆಗ್ತದೆ. ಸೊ ಪ್ಯೂರ್ ಜನರಲ್ ಅಂತ ಅಂದ್ರೆ ಯಾವ ರೀತಿ, ಸೊ ಜಿಎಂ ಅಂತ ಅಂದ್ರೆ ದಿಸ್ ಇಸ್ ನಾಟ್ ಎ ರಿಸರ್ವೇಶನ್. ಸೊ ಯಾರೆಲ್ಲ, ಫಾರ್ ಎಕ್ಸಾಂಪಲ್ ಯಾರಿಗೆಲ್ಲ ಪೇರೆಂಟಿನ ಆನ್ಯುಯಲ್ ಇನ್ಕಮ್ ಮೋರ್ ದನ್ 8 ಲ್ಯಾಕ್ಸ್ ಇದೆ, ಓಕೆ, ಮೋರ್ ದನ್ 8 ಲ್ಯಾಕ್ಸ್ ಇದ್ರೆ ದೇಲ್ ಕಮ್ ಅಂಡರ್ ಜನರಲ್ ಮೆರಿಟ್ ಗೆ ಬಂದ್ಬಿಡ್ತೀರಾ. ಸೊ ಈಗ 8 ಲ್ಯಾಕ್ ಗಿನ ಅಬೋ ಇದೆ, ಬಟ್ ನೀವು ಫಾರ್ ಎಕ್ಸಾಂಪಲ್ ಎಸ್ ಸಿನೋ ಎಸ್ ಟಿನೋ ಅಥವಾ ಓಬಿಸಿ ಕ್ಯಾಂಡಿಡೇಟ್ ಅಥವಾ ಕ್ಯಾಟಗರಿ 1 ಸ್ಟೂಡೆಂಟ್ ಆಗಿರ್ತೀರಾ, ಬೈ ದ ಕ್ಯಾಸ್ಟ್, ಅರ್ಥ ಆಗ್ತಿದೆನ, ಬೈ ದ ಕ್ಯಾಸ್ಟ್ ನಿಮ್ಗೆ ಈ ಇದಿರ್ತದೆ. ಆದ್ರೆ ನಿಮ್ಗೆ ಸೀಟ್ ರಿಸರ್ವೇಶನ್ಸ್ ಗಳು ಇರೋದಿಲ್ಲ. ಯಾವ ಕಂಡೀಷನ್ ಅಲ್ಲಿ, ನಿಮ್ಮ ಪೇರೆಂಟ್ ಏನಾದ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಆಗಿದ್ರೆ, ಸೊ ಗವರ್ಮೆಂಟ್ ಅಫಿಷಿಯಲ್ ಆಗಿ ಜೊತೆಗೆ ಏನಂತಂದ್ರೆ 8 ಲ್ಯಾಕ್ಸ್ ಗಿನ್ನ. ಈಗ ಆಕ್ಚುಲಿ ಎಸ್ಸಿ ಎಸ್ ಟಿಗೆ ಎರಡು ರೀತಿಯ ಆಕ್ಚುಲಿ ಎಸ್ಸಿ ಎಸ್ ಟಿಗೆ ಆನ್ಯುಯಲ್ ಇನ್ಕಮ್ ಇಸ್ ಡಿಫ್ರೆಂಟ್ ಇದೆ, 10 ಲ್ಯಾಕ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ಲೆಸ್ ದನ್ 2 ಲ್ಯಾಕ್. ಸೊ ಲೆಸ್ ದನ್ 2 ಲ್ಯಾಕ್ ಇತ್ತು ಅಂತ ಅಂದ್ರೆ ಹೆಂಗೆ, ಸೊ ಇನ್ನೊಂದ್ ಹೆಂಗೆ ಅಂದ್ರೆ 10 ಲ್ಯಾಕ್ ಗಿನ್ನ ಜಾಸ್ತಿ, 2 ಲ್ಯಾಕ್ ಗಿನ್ನ ಕಡಿಮೆ, ಓಕೆ. ಸೊ ಲೆಸ್ ದನ್ 2 ಲ್ಯಾಕ್ ಅಂಡ್ ಇದು, ಈ 2 ಲ್ಯಾಕ್ ಟು 10 ಲ್ಯಾಕ್ ಎಸ್ಸಿ ಎಸ್ ಟಿ ಅವರ ಆನ್ಯುಯಲ್ ಇನ್ಕಮ್ ಇದ್ರೆ ಅವ್ರಿಗೆ ಸೀಟ್ ರಿಸರ್ವೇಶನ್ಸ್ ಗಳು ಇರ್ತದೆ, ಜೊತೆಗೆ ಅವ್ರಿಗೆ ಫೀ ಸ್ಟ್ರಕ್ಚರ್ ಬೇರೆ ಇರ್ತದೆ. ಸೊ ಲೆಸ್ ದೆನ್ 2 ಲ್ಯಾಕ್ಸ್ ಇದ್ರೆ ಅವ್ರಿಗಿನ್ನೂ ಅತಿ ಕಡಿಮೆ ಫೀಸ್ ಇರ್ತದೆ. ಇದ್ರ ಬಗ್ಗೆ ನಾನು ಸಪರೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇಂದು ಎಸ್ ಸಿ ಎಸ್ ಟಿಸ್ದು ಅಂತಾನೆ ನಾನು ಒಂದು ವಿಡಿಯೋನ ಮಾಡಿದೀನಿ ಸ್ಟೂಡೆಂಟ್ಸ್. ಸೊ ನೀವು ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಇನ್ಕಮ್ ಲಿಮಿಟ್ ಅನ್ನ ಚೆಕ್ ಮಾಡಿ. ಒಂದ್ ವೇಳೆ ಎಸ್ ಸಿ ಎಸ್ ಟಿ ಅವ್ರದ್ದು ಮೋರ್ ದೆನ್ 10 ಲ್ಯಾಕ್ ಇದ್ರೆ, ಓಕೆನಾ, ಅವಾಗ ನೀವು ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಗೆ ಬರೋದಿಲ್ಲ ಮಕ್ಕಳೇ. ಸೊ ಯು ವಿಲ್ ಕಮ್ ಅಂಡರ್ ಇನ್ ಟು ದ ಜನರಲ್ ಮೆರಿಟ್ ಆಗಿ ಬರ್ತೀರಾ. ಇನ್ನು ಓಬಿಸಿ, ಸೊ ಓಬಿಸಿ ಕ್ಯಾಟಗರಿ 1, ಸೊ ಓಬಿಸಿ ಮತ್ತು ಕ್ಯಾಟಗರಿ 1 ಗೆ, ಸೊ ಅವರು ಮೆನ್ಷನ್ ಮಾಡಿರೋದು, ನೀವು ಇದನ್ನು ಕೂಡ ನಾನು ಇನ್ಕಮ್ ಲಿಮಿಟ್ ಚೆಕ್ ಮಾಡಿದೀನಿ, ಸೊ ಮೋರ್ ದೆನ್ 8 ಲ್ಯಾಕ್. ಸೊ ಇವರಿಗೆ ಮತ್ತೆ ಬೇರೆ ತರ ಇದೆ ಸ್ಟೂಡೆಂಟ್ಸ್. ಸೊ ನೀವು ಇನ್ಕಮ್ ಲಿಮಿಟ್ ನನ್ನ ಇನ್ಕಮ್ ಲಿಮಿಟ್ ಅಂತಾನೆ ವಿಡಿಯೋ ಮಾಡಿದೀನಿ. ಬೇಸ್ಡ್ ಆನ್ ದ ಇನ್ಕಮ್ ಲಿಮಿಟ್ ನೀವೇನಾದ್ರೂ ಆ ಇನ್ಕಮ್ ಲಿಮಿಟ್ ಇನ್ಕಮ್ ಸರ್ಟಿಫಿಕೇಟ್ ನಿಮ್ಗೆ ಅಪ್ಲಿಕೇಬಲ್ ಆಗಿಲ್ಲ ಬೇಸ್ಡ್ ಆನ್ ದ ಗವರ್ಮೆಂಟ್ ರೂಲ್ ಅಂದ್ರೆ, ಈವನ್ ನೀವು ಕ್ಯಾಸ್ಟ್ ಅಲ್ಲಿ ಇದ್ರೂ ಕೂಡ ನೀವು ಪ್ಯೂರ್ ಜನರಲ್ ಆಗಿನೇ ಬರ್ತೀರಾ, ಅಂದ್ರೆ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಆಗ್ತೀರಾ. ಈಗ ಜನರಲ್ ಮೆರಿಟ್ ಅವ್ರಿಗೆ ಫಸ್ಟ್ ಸೀಟ್ಸ್ ಅಲಾಟ್ ಆಗೋದು ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿ ಅಂತಂದ್ರೆ ಏನು, ಕಾಲೇಜ್ ನೀವು ಏನ್ ಸೆಲೆಕ್ಟ್ ಮಾಡಿದೀರಾ, ಕಾಲೇಜ್ 1, ಸೊ ಕಾಲೇಜ್ 2, ಸೊ ಬೇಸ್ಡ್ ಆನ್ ದ ಕಾಲೇಜ್ ಪ್ರಿಯಾರಿಟಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತೆ. ಓನ್ಲಿ ಇನ್ ದ ಜನರಲ್ ಸೀಟ್ಸ್ ಗಳು ಮಾತ್ರ ನಿಮ್ಗೆ ಇರುತ್ತೆ ಸ್ಟೂಡೆಂಟ್ಸ್, ಓನ್ಲಿ ಜನರಲ್ ಸೀಟ್ಸ್. ಸೊ ಆಕ್ಚುಲಿ 2 ರೌಂಡ್ ಗಳಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಸೊ ಒಂದು ರೌಂಡ್ 1, ಓಕೆ, ಒಂದು ರೌಂಡ್ 1, ಇನ್ನೊಂದು ಸೆಕೆಂಡ್ ರೌಂಡ್. ಸೊ ಪ್ರತಿ ರೌಂಡ್ ನಲ್ಲೂ ಕೂಡ 3 ಫೇಸ್ ಗಳು ಇರ್ತದೆ ಸ್ಟೂಡೆಂಟ್ಸ್. ಸೊ ಪ್ರತಿ ರೌಂಡ್ ನಲ್ಲೂ ಏನಾಗಿದೆ, 3 ಫೇಸಸ್ ಇರ್ತದೆ. ಸೊ ಫಸ್ಟ್ ಫೇಸ್ ಅಲ್ಲಿ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಗ್ತದೆ. ಸೊ ಇದ್ರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನಿಮಗೆ ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತ ಹೇಳ್ಬಿಟ್ಟು ವಿಡಿಯೋ ಈಗಾಗಲೇ ರಿಲೀಸ್ ಆಗಿದೆ, ಅದರದ್ದು ಇನ್ಫಾರ್ಮೇಶನ್ ಡಿಸ್ಕ್ರಿಪ್ಷನ್ ಲಿಸ್ಟ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ವಿಡಿಯೋ ಚೆಕ್ ಮಾಡಿ. ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಮೋರ್ ದನ್ 1 ಅವರ್ ಕಂಟೆಂಟ್ ಇರೋದು. ಪ್ರತಿ ಇನ್ಫಾರ್ಮೇಶನ್ ಇಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ಈವನ್ ನೀವು ಜನರಲ್ ಮೆರಿಟ್ ಆಗಿದ್ರು ಅದನ್ನ ನೋಡ್ಬೇಕು, ಯಾಕಂದ್ರೆ ನಿಮ್ ಸೀಟ್ಸ್ ಗಳನ್ನ ಇರೋರು ಎಲ್ಲರೂ ಆಕ್ಯುಪೈ ಮಾಡೋ ಸಾಧ್ಯತೆ ಏನು ಇದೆ, ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳೋ ಅವಕಾಶ ಇದೆ, ಓಕೆ. ಸೊ ಅದ್ರ ಬಗ್ಗೆ ಅಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಯಾಕಂದ್ರೆ ಬರೀ ಜನರಲ್ ಮೆರಿಟ್ ಇರೋರ ನಡುವೆ ಮಾತ್ರ
ರಿಸರ್ವೇಶನ್ ಅಲ್ಲ, ಜನರಲ್ ಮೆರಿಟ್ ಅಲ್ಲದೆ ಇರೋರು ಅವರು ಜನರಲ್ ಮೆರಿಟ್ ಅಲ್ಲಿ ಫಸ್ಟ್ ಸೀಟ್ಸ್ ತಗೋಬಹುದು, ಅದಾದ ನಂತರ ಅವ್ರಿಗೆ ಅವೈಲಬಲ್ ಇರ್ತದೆ. ಸೊ ಇಲ್ಲಿ ಏನಾಗ್ತದೆ, ಈ ಮೂರ್ ಫೇಸ್ ಇಂದ ನಾನು ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಫಸ್ಟ್ ಫೇಸ್ ಅಲ್ಲಿ ಜಸ್ಟ್ ಇನ್ಫಾರ್ಮೇಶನ್ ಹೇಳೋದಾದ್ರೆ, ನೀವು ಪ್ಯೂರ್ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೊಳ್ತೀರಾ, ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಮುಗೀತು. ಸೊ ಸೆಕೆಂಡ್ ಫೇಸ್ ಅಲ್ಲಿ ಆಕ್ಚುಲಿ ಉಳಿದಿರುವಂತ ಸೀಟ್ಸ್ ಗಳು ಅವರ ಕನ್ನಡ ಮೀಡಿಯಂ ರೂರಲ್ ಅಲ್ಲಿ ಉಳಿದಿದ್ರೆ, ಆ ಕನ್ನಡ ಮೀಡಿಯಂ ರೂರಲ್ ಏನ್ ಸೀಟ್ಸ್ ಉಳಿದಿರುತ್ತೆ ಅದನ್ನ ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಮಾಡ್ತಾರೆ, ಅವರವರ ರೆಸ್ಪೆಕ್ಟಿವ್ ಕ್ಯಾಸ್ಟ್ ಜನರಲ್ಲಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಸೆಕೆಂಡ್ ಫೇಸ್ ಅಲ್ಲಿ ಜಿ ಎಂ ಅವ್ರಿಗೆ ಪಾರ್ಟಿಸಿಪೇಟ್ ಅದು ತಗೊಳ್ಳೋದೇ ಇಲ್ಲ. ಇದು ನಿಮಗೆ ಗೊತ್ತಾಗೋದಿಲ್ಲ, ಫೇಸ್ ಒನ್ ಫೇಸ್ ಟು ಆ ಮೂರು ರೌಂಡ್ ಫೇಸ್ ನಂತರ ನಿಮ್ಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ಸೆಕೆಂಡ್ ರೌಂಡ್ ಖಾಲಿ ಉಳಿದಿರೋ ಸೀಟು ಅವರ ಕ್ಯಾಟಗರಿ ಜನರಲ್ ಮಕ್ಕಳಿಗೆನೆ ಹೆಲ್ಪ್ ಆಗುತ್ತೆ. ಸೊ ಆಫ್ಟರ್ ದ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ಈ ಎರಡು ಫೇಸ್ ಗಳ ನಡುವೆ, ಈ ಎರಡು ಫೇಸ್ ಅಲ್ಲಿ ಸೀಟ್ಸ್ ಏನ್ ಆಫ್ಟರ್ ದ ಸೆಕೆಂಡ್ ಫೇಸ್ ಏನ್ ಸೀಟ್ಸ್ ಉಳಿಯುತ್ತೆ ಅವುಗಳನ್ನ ಪ್ಯೂರ್ ಜನರಲ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಜನರಲ್ ಸೀಟ್ಸ್ ಗಳನ್ನ ಬೇಸ್ಡ್ ಆನ್ ದ ರ್ಯಾಂಕ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ ಸೆಲೆಕ್ಟ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ನನ್ನೇ ಎಕ್ಸಾಂಪಲ್ ತಗೊಳ್ಳೋಣ. ರೂಪಶ್ರೀ, ನನ್ನ ಹತ್ರ ಏನು ಇಲ್ಲ, ಇರೋದು ಒಂದೇನೆ ಜನರಲ್ ಮೆರಿಟ್, ಜನರಲ್ ಮೆರಿಟ್ ಮಾತ್ರ ಇದೆ. ಈ ಜನರಲ್ ಮೆರಿಟ್ ಇದ್ರೆ ನಾನು ಇಲ್ಲಿ ಹಾಕ್ತೀನಿ ಯು ವಿ ಸಿ ಹಾಕ್ತೀನಿ, ಆರ್ ಡಿ ಹಾಕ್ತೀನಿ, ಬಿ ಎಂ ಎಸ್ ಹಾಕ್ತೀನಿ, ಓಕೆನಾ. ಸೊ ಈ ರೀತಿ ಸಾಕಷ್ಟು ಕಾಲೇಜ್ಗಳನ್ನ ಹಾಕ್ತೀನಿ. ನನ್ನ ರ್ಯಾಂಕಿಂಗ್ ಬಂದು 255. ಸೊ ನನ್ನ 254 ಅಲ್ಲಿ, 1 to 254 ಅಲ್ಲಿ ಇಲ್ಲಿ ಸೀಟ್ಸ್ ಜಿ ಎಂ ಅಲ್ಲಿ ಖಾಲಿ ಆಗಿದ್ರೆ ಸೀಟ್ ಸಿಗಲ್ಲ, ಇಲ್ಲಿ ಖಾಲಿ ಆಗಿದ್ರೆ ಇರಲ್ಲ, ಇಲ್ಲಿ ಸೀಟ್ ಇದ್ರೆ ಇರಲ್ಲ. ಸೊ ಕೊನೆಗೆ ಯು ವಿ ಡಿ ಟಿ ನಿಮಗೆ ಎಲ್ಲಿ ಸೀಟ್ಸ್ ಇರುತ್ತೆ ಇದ್ರೆ ಮಾತ್ರ ಸಿಗುತ್ತೆ ಸ್ಟೂಡೆಂಟ್ಸ್, ಇಲ್ಲೇ ಇದ್ರೆ ನಿಮ್ಗೆ ಸೀಟ್ಸ್ ಗಳು ಸಿಗೋದಿಲ್ಲ, ಓಕೆನಾ. ಸೊ ಇದು ಜನರಲ್ ಮೆರಿಟ್ ಇನ ಇದಾಗುತ್ತೆ. ಇನ್ನು ಜನರಲ್ ಮೆರಿಟ್ ಅವ್ರಿಗೆ ಈವನ್ ನಿಮ್ಮದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಇಟ್ ಇಸ್ ಬೈ ಬರ್ತ್ ಬಂದಿರುತ್ತೆ ನಿಮಗೆ. ಸೊ ಬೈ ಬರ್ತ್ ಇರೋ ಕ್ಯಾಸ್ಟ್ ಅನ್ನ ನೀವು ರಿಸರ್ವೇಶನ್ ಅಂತೇಳಿ ಯೂಸ್ ಮಾಡಕ್ ಬರಲ್ಲ. ರಿಸರ್ವೇಶನ್ ಬೇಕು ಕ್ಯಾಸ್ಟ್ ಅಲ್ಲಿ ಅಂತ ಅಂದ್ರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇಸ್ ಕಂಪಲ್ಸರಿ ಆಗಿರ್ತದೆ. ಸೊ ಈಗ ಜನರಲ್ ಸ್ಟೂಡೆಂಟ್ಸ್ ಪ್ಯೂರ್ಲಿ 10 ಇಯರ್ಸ್ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ, ಸೊ ಅವ್ರಿಗೆ ಜಿ ಎಂ ಕನ್ನಡ ಮೀಡಿಯಂ ಕೋಟಾ ವರ್ಕ್ ಆಗುತ್ತೆ. ಇನ್ನ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಪ್ಯೂರ್ಲಿ ರೂರಲ್ ಅಲ್ಲಿ ಓದಿರ್ತಾರೆ, ಓಕೆನಾ. ಸೊ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಅಲ್ಲಿ ಓದಿರ್ತಾರೆ, ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ರೂರಲ್ ಅಲ್ಲಿ ಓದಿರ್ತಾರೆ. ಸೊ ಅವ್ರಿಗೂಗಳಿಗೂ ಕೂಡ ಸೀಟ್ಸ್ ಗಳು ರಿಸರ್ವೇಶನ್ಸ್ ಇರ್ತದೆ. ಆದ್ರೆ ಇವರು ನೀವು ಇನ್ಕಮ್ ಸರ್ಟಿಫಿಕೇಟ್ ನ ಕೊಟ್ಟಿರ್ಬೇಕಾಗುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ. ಇನ್ಕಮ್ ಸರ್ಟಿಫಿಕೇಟ್ ನೀವೇನಾದ್ರೂ ಕೊಟ್ಟಿಲ್ಲ ಅಂತಂದ್ರೆ ಸೊ ದಟ್ ಅವಾಗ ನಿಮ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಅರ್ಥ ಆಗ್ತಿದ್ದಾನ ಮಕ್ಕಳೇ? ಸೊ ಇವ್ರಿಗೆ ಹೆಂಗಾಗುತ್ತೆ, ಅಗೇನ್ ಬೇಸ್ಡ್ ಆನ್ ದ ರ್ಯಾಂಕಿಂಗ್, ಬೇಸ್ಡ್ ಆನ್ ದ ಪ್ರಿಯಾರಿಟಿ, ದಟ್ ಪ್ರಿಯಾರಿಟಿ ಇಟ್ ಗೋಸ್ ಟು ದ ಬೇಸ್ಡ್ ಆನ್ ಯುವರ್ ಆಪ್ಟೆಡ್ ಕಾಲೇಜಸ್ ಬೇಸ್ ಮೇಲೆ ಬರ್ತದೆ. ದ ಫಸ್ಟ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಟು ದ ಪ್ಯೂರ್ ಗವರ್ನಮೆಂಟ್ ಸೀಟ್. ಇಫ್ ದ ಸೀಟ್ಸ್ ಇಸ್ ನಾಟ್ ಅಲಾಟೆಡ್, ಇಲ್ಲಿ ಸೀಟ್ಸ್ ಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ದೆನ್ ಇಟ್ ವಿಲ್ ಸೆಲೆಕ್ಟ್ ಜನರಲ್ ಪ್ಯೂರ್ ಜನರಲ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ನಿಮ್ದು ರಿಸರ್ವೇಶನ್ ಇತ್ತು ಅಂದ್ರೆ ಸಿಗತ್ತೆ. ಸಪೋಸ್ ನಿಮ್ದು ಏನಾದ್ರೂ ಜನರಲ್ ಮೆರಿಟ್ ಅಲ್ಲಿ ರೂರಲ್ ಇದ್ರೆ ರೂರಲ್ ಅಲ್ಲಿ ಸಿಗತ್ತೆ, ಓಕೆ. ಸಪೋಸ್ ಇದೇನಾದ್ರೂ ಸೀಟ್ಸ್ ಗಳು ಉಳಿದಿದ್ರೆ, ಇದಕ್ಕೆ ಫಸ್ಟ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಾನೇ ಎಕ್ಸಾಂಪಲ್ ತಗೊಳ್ಳೋಣ, ರೂಪಶ್ರೀ 255 ರ್ಯಾಂಕಿಂಗ್ ಅಂತ ನಾನು ತಗೊಳ್ತೀನಿ, ಓಕೆನಾ. ಈ 255 ರ್ಯಾಂಕಿಂಗ್ ಗೆ ನನ್ಗೇನಾಗಿದೆ, ನನ್ನ ಹತ್ರ ಇರೋದು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಓಕೆನಾ. ಸೊ ಇಲ್ಲಿ ಬೇಸ್ಡ್ ಆನ್ ದ ಪ್ರಿಯಾರಿಟಿ, ಪ್ರಿಯಾರಿಟಿ ಅಂದ್ರೆ ನಾನು ಯಾಕೆ ಕೊಡ್ತೀನಿ, ಆರ್ ವಿ, ಬಿ ಎಂ ಎಸ್, ಯು ವಿ ಸಿ, ಯು ಬಿ ಡಿ ಟಿ ಅಂತ ಕೊಟ್ಟಿರ್ತೀನಿ ಸ್ಟೂಡೆಂಟ್ಸ್. ಸೊ ಇಲ್ಲೇನಾಗತ್ತೆ, ನಾನ್ ಕೊಟ್ಟಿರೋ ಮೊದಲನೇ ಕಾಲೇಜ್ ಅಲ್ಲಿ ನಂಗೆ ಎರಡು ಆಪ್ಷನ್ ಇರುತ್ತೆ. ಒಂದು ಜನರಲ್ ಮೆರಿಟ್ ಅಲ್ಲಿ ಸೀಟ್ ಇದೆನಾ, ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ ಇದೆನಾ, ಇದ್ರೆ ಸೀಟ್ ಸಿಗುತ್ತೆ, ಎರಡು ಆಪ್ಷನ್ ಮಾತ್ರ ಇರುತ್ತೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಬರುತ್ತೆ. ಸೊ ಇಲ್ಲಿದ್ರೆ ಇಲ್ಲಿ ಸೀಟ್ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸಪೋಸ್ ಇಲ್ಲಿದೆ ಅಂತ ಆದ್ರೆ ಅವಾಗ ನಂಗೆ ಯು ವಿ ಸಿ ಸಿಗುತ್ತೆ, ಬೇಸ್ಡ್ ಒಂದು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಅಲ್ಲಿ ಸೀಟ್ ಸಿಕ್ತು. ಸಪೋಸ್ ಇಲ್ಲ ಅಂದ್ರೆ ಇದೇ ರೀತಿ ಕಾಲೇಜ್ ನ ನೋಡ್ತಾ ಹೋಗುತ್ತೆ. ಈ ರೀತಿ ನಿಮ್ಗೆ ಆಕ್ಚುಲಿ ಇಲ್ಲೂ ಕೂಡ ನಾನು ಹೇಳಿದ್ನಲ್ವಾ, 3 ಫೇಸಸ್ ಅಲ್ಲಿ ನಡೆಯುತ್ತೆ. ಈ 3 ಫೇಸಸ್ ಅಲ್ಲಿ ಏನಾಗತ್ತೆ ಅಂದ್ರೆ, ಫಸ್ಟ್ ಫೇಸಸ್ ಅಲ್ಲಿ ಆಬ್ವಿಯಸ್ಲಿ ಈ ಫಸ್ಟ್ ಫೇಸ್ ಅಲ್ಲಿ ನಿಮ್ಗೆ ಜನರಲ್ ಮೆರಿಟ್ ಅಲ್ಲಿ ಮಾತ್ರ ಸೀಟ್ಸ್ ಗಳು ಚೆಕ್ ಆಗುತ್ತೆ. ವಿತ್ ಜನರಲ್ ಮೆರಿಟ್ ಅಂಡ್ ನಿಮ್ದು
ಜನರಲ್ ಮೆರಿಟ್ ವಿತ್ ಕನ್ನಡ ಮೀಡಿಯಂ ಇದ್ರೆ ಅಥವಾ ಜನರಲ್ ಮೆರಿಟ್ ವಿತ್ ರೂರಲ್ ಇದ್ರೆ. ಸೊ ನಾನು ಇದೇನ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ದ ಸೇಮ್ ಎಕ್ಸ್ಪ್ಲನೇಷನ್ ಫಾರ್ ದ ಜನರಲ್ ಮೆರಿಟ್ ರೂರಲ್ ಆಗಿರುತ್ತೆ. ಸೊ ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಹಂಗಾದ್ರೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, ಜನರಲ್ ಮೆರಿಟ್ ರೂರಲ್ ಅಲ್ಲಿ ಸಪೋಸ್ ಯಾರು ಇರ್ಲಿಲ್ಲ ಅಂತ ಅನ್ಕೊಳ್ಳೋಣ. ಸೊ ಯಾವ್ದೋ ಒಂದ್ ಕಾಲೇಜ್ ಕೊಡ್ತಾರೆ, ಈಗ ನಾನು ಯು ಬಿ ಡಿ ಟಿ ಅಂತ ಒಂದ್ ಕಾಲೇಜ್, ಓಕೆ, ಆ ಕಾಲೇಜ್ ಅಲ್ಲಿ ಮೆಕ್ಯಾನಿಕಲ್ ಅಲ್ಲಿ ಜಿ ಎಂ ಆರ್ ಅಂತೇಳಿ ಒಂದ್ ಸೀಟ್ ಇರುತ್ತೆ. ಆಕ್ಚುಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ ರೂರಲ್ ಅಲ್ಲಿ ಓದಿರೋರು ಕರ್ನಾಟಕದಲ್ಲಿ ಇರ್ತಾರೆ, ಅವ್ರು ಎಷ್ಟಿದ್ದಾರೆ ಎಕ್ಸಾಂಪಲ್, ಈಗ ನಾನು ಒಂದ್ 10 ಅಂತ ತಗೊಳ್ಳೋಣ. ಸಪೋಸ್ ಈ 10 ಜನಕ್ಕೂ ಎಲ್ಲೋ ಸೀಟ್ ಸಿಕ್ಕಿದೆ, ಅಥವಾ ಈ 10 ಜನನು ಯು ಬಿ ಡಿ ಟಿನ ಅವರ ಕಾಲೇಜ್ ಪ್ರಿಯಾರಿಟಿಲಿ ಹಾಕಿಲ್ಲ, ಅಥವಾ ಈ 10 ಜನದಲ್ಲಿ ಯಾರು ಮೆಕ್ಯಾನಿಕಲ್ ಬ್ರಾಂಚ್ ಅವರು ಇಲ್ಲ ಅಂದಾಗ ಇಲ್ಲಿ ಸೀಟ್ಸ್ ಗಳು ಉಳಿತದೆ ಸ್ಟೂಡೆಂಟ್ಸ್, ಆಯ್ತಾ. ಈ ರೀತಿನೇ ಬೇರೆ ಸೀಟ್ಸ್ ಗಳು ಉಳಿದಿರುತ್ತೆ. ಆದ್ರೆ ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಬೇರೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಅವರ ಕ್ಯಾಟಗರಿಗೆ ಕನ್ವರ್ಟ್ ಮಾಡ್ತಾರೆ, ಕ್ಯಾಟಗರಿ ಜನರಲ್ ಗೆ ಕನ್ವರ್ಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಎಸ್ ಸಿ ಕೆ ಎಸ್ ಸಿ ಆರ್ ಉಳಿದಿದ್ರೆ ಅವನ್ನ ಎಸ್ ಸಿ ಜಿ ಆಗಿ ಕನ್ವರ್ಟ್ ಮಾಡ್ತಾರೆ. ಆದ್ರೆ ಇಲ್ಲಿ ನಿಮ್ಗೆ ಜಿ ಎಂ ಕೆ ಜಿ ಎಂ ಆರ್ ಅಂತೇಳಿ ಸೀಟ್ಸ್ ಗಳು ಉಳಿದಿದ್ರೆ ಜಿ ಎಂ ಆಗಿ ಕನ್ವರ್ಟ್ ಆಗೋದಿಲ್ಲ, ಅರ್ಥ ಆಯ್ತಾ. ಸೊ ಸೆಕೆಂಡ್ ಫೇಸ್ ಅಲ್ಲಿ ಮತ್ತು ಜಿ ಎಂ ಕನ್ನಡ ಮೀಡಿಯಂ ಜಿ ಎಂ ರೂರಲ್ ಅವ್ರಿಗೆ ಸೀಟ್ ಸಿಗತ್ತಾ, ಸರ್ಚ್ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲಿ ಏನ್ ಸೆಕೆಂಡ್ ಫೇಸ್ ಅಲ್ಲಿ ಸೀಟ್ಸ್ ಉಳಿದಿರುತ್ತೆ ಅದನ್ನ ಥರ್ಡ್ ಫೇಸ್ ಅಲ್ಲಿ ಎಲ್ಲ ಉಳಿದಿರೋಂತ ಎಲ್ಲಾ ಸೀಟ್ಸ್ ಗಳು, ಈವನ್ ಅದು ಎಸ್ ಸಿ ಕೆ ಆದ್ರೂ ಇರ್ಲಿ ಎಸ್ ಸಿ ಜಿ ಆದ್ರೂ ಇರ್ಲಿ ಎಲ್ಲಾ ಸೀಟ್ಸ್ ಗಳು ಜನರಲ್ ಮೆರಿಟ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಜನರಲ್ ಮೆರಿಟ್ ಗೆ ಯಾವುದೇ ಕ್ಯಾಸ್ಟ್ ಅವ್ರು ಬರಂಗಿಲ್ಲ ಅನ್ನೋಂತದಿಲ್ಲ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಇಲ್ಲಿ ರ್ಯಾಂಕ್ ಅಂಡ್ ಪ್ರಿಯಾರಿಟಿ ಬೇಸ್ ಮೇಲೆ ಸೀಟ್ಸ್ ಗಳು ಅಲಾಟ್ ಆಗ್ತದೆ. ಅಂದ್ರೆ ನಿಮ್ಮ ಜನರಲ್ ಮೆರಿಟ್ ಸೀಟ್ಸ್ ಗಳಿಗೆ ಬೇರೆ ಇರೋ ಎಲ್ಲಾ ಕ್ಯಾಟಗರಿ ರಿಸರ್ವೇಶನ್, ಎನ್ ಸಿ ಸಿ, ಸ್ಪೋರ್ಟ್ಸ್, ಡಿಫೆನ್ಸ್, ಆ ಎಲ್ಲಾ ಮಕ್ಕಳು ನಿಮಗಿನ ಒಳ್ಳೆ ರ್ಯಾಂಕ್ ತೆಗೆದಿದ್ರೆ ಅವರಿಗೆ ಸೀಟ್ಸ್ ಹೋಗ್ತದೆ. ಸೊ ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಒಳ್ಳೆ ರ್ಯಾಂಕ್ ತೆಗೆದ್ರೆ ಡೆಫಿನೆಟ್ ಆಗಿ ಸೀಟ್ ಸಿಗ್ತದೆ. ಹಾಗಂತೇಳಿ ಸೀಟ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಏನೋ ವಿಡಿಯೋ ನೋಡಿ ಹೆದರ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ ಸ್ಟೂಡೆಂಟ್ಸ್. ಸಾಕಷ್ಟು ಕಾಲೇಜ್ ಇದೆ, ಸಾಕಷ್ಟು ಬ್ರಾಂಚಸ್ ಗಳಿದೆ. ನೀವ್ ಅನ್ಕೊಂಡಂಗೆ ತುಂಬಾ ಜನ ಏನಾದ್ರೂ ಮಿಸ್ಟೇಕ್ಸ್ ಮಾಡಿರ್ತಾರೆ. ಸೊ ಫಸ್ಟ್ ನೀವು ಅಲಾಟ್ ಮಾಡ್ರಿ, ಟ್ರೈ ಮಾಡ್ರಿ, ಡೆಫಿನೆಟ್ಲಿ ಸಿಗತ್ತೆ. ಒಂದು ಮೇಜರ್ಲಿ ಕ್ವಶನ್ಸ್ ಕೇಳ್ತಾರೆ, ಮ್ಯಾಮ್ ಎಲ್ಲ ಬರೀ ಈ ಕ್ಯಾಸ್ಟ್ ಅವ್ರಿಗೆ ಕೊಡ್ತಾರೆ, ಕನ್ನಡ ಮೀಡಿಯಂ ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕನ್ನಡ ಮೀಡಿಯಂ ರಿಸರ್ವೇಶನ್ ಇದ್ರು ಕೂಡ ಜನರಲ್ ಅಲ್ಲಿ ಯಾಕೆ ಮ್ಯಾಮ್ ಅವ್ರು ನಮ್ಮ ಹತ್ರನು ಬಂದು ಯಾಕೆ ನಮ್ಮ ಸೀಟ್ಸ್ ಗಳ ಹತ್ರನು ತಗೊಳಕ್ ಟ್ರೈ ಮಾಡ್ತಾರೆ ಅಂತ ಕೇಳ್ತೀರಲ್ವಾ. ಸೊ ಈ ಕ್ವೆಶನ್ ಗೆ ನನ್ನ ಪರ್ಸನಲ್ ಒಪಿನಿಯನ್ ಕೊಡ್ತೀನಿ ಸ್ಟೂಡೆಂಟ್ಸ್. ಆಕ್ಚುಲಿ ಅದೇನ್ ಕ್ಯಾಟಗರಿ ರಿಸರ್ವೇಶನ್, ಕನ್ನಡ ಮೀಡಿಯಂ ಯಾವೆಲ್ಲ ಇದಾವೆ ರಿಸರ್ವೇಶನ್ಸ್ ಹೇಳ್ರಿ. ಕ್ಯಾಟಗರಿ ರಿಸರ್ವೇಶನ್ ಎಸ್ ಸಿ ಎಸ್ ಟಿ, ಆಮೇಲೆ ಓ ಬಿ ಸಿ, ಆಮೇಲೆ ಕ್ಯಾಟ್ ಒನ್. ಸೊ ಇದಿಷ್ಟು ಕ್ಯಾಸ್ಟ್ ರಿಸರ್ವೇಶನ್ ಅವರಿದ್ದಾರೆ. ಇನ್ನ ಸ್ಪೆಷಲ್ ರಿಸರ್ವೇಶನ್ ಅವ್ರು ಯಾರ್ಯಾರಿದ್ದಾರೆ, ಎನ್ ಸಿ ಸಿ, ಫಿಸಿಕಲಿ ಡಿಸೇಬಲ್ಡ್, ಸ್ಪೋರ್ಟ್ಸ್. ಸೊ ಇವ್ರ ರಿಸರ್ವೇಶನ್ಸ್ ಇದಾವೆ. ಸೊ ಇವ್ರ ಬಿಟ್ಟರೆ ಇವ್ರ ಜೊತೆಗೆ ಒಂದು ಡಿಫೆನ್ಸ್ ಅವ್ರು ಇರ್ತಾರೆ ಅಲ್ವಾ. ಸೊ ಇವ್ರಾದ್ಮೇಲೆ ಯಾರು ಬರ್ತಾರೆ ಮಕ್ಕಳೇ, ಕನ್ನಡ ಮೀಡಿಯಂ ಅವ್ರು ಬರ್ತಾರೆ ಮತ್ತು ರೂರಲ್ ಅವ್ರು ಬರ್ತಾರೆ. ಸೊ ಇಷ್ಟು ಟೈಪ್ ಆಫ್ ರಿಸರ್ವೇಶನ್ಸ್ ಇದಾವೆ. ಇವ್ರು ಎಲ್ಲಾರು ಕೂಡ ಸೊ ಫಸ್ಟ್ ಜನರಲ್ ಅಲ್ಲೇ ತಗೊಳ್ತಾರೆ ಸೀಟ್. ಜನರಲ್ ಅಲ್ಲಿ ಇಲ್ಲ ಅಂದ್ರೆ ಅವರ ರೆಸ್ಪೆಕ್ಟಿವ್, ಸೊ ರೆಸ್ಪೆಕ್ಟಿವ್ ರಿಸರ್ವೇಶನ್ಸ್ ಅಲ್ಲಿ ಸೀಟ್ಸ್ ಗಳನ್ನ ತಗೊಳ್ತಾರೆ. ಸೊ ಅಂದ್ರೆ ಎಷ್ಟು ರಿಸರ್ವೇಶನ್ಸ್ ಹೆಚ್ಚಿರುತ್ತೆ ಅವರಿಗೆ ಚಾನ್ಸ್ ಗಳು ಜಾಸ್ತಿ ಇರ್ತದೆ ಸ್ಟೂಡೆಂಟ್ಸ್. ಸಪೋಸ್ ಒಳ್ಳೆ ರ್ಯಾಂಕ್ ತೆಗೆದ್ರೆ ಮಾತ್ರ ತುಂಬಾ ಈಸಿಯಾಗಿ ಅವರು ಕಾಲೇಜ್ಗಳನ್ನ ಆಕ್ಯುಪೈ ಮಾಡ್ಕೋಬಹುದು. ಓಕೆ, ನಮ್ಗೆ ಯಾಕೆ ಇವರೆಲ್ಲರೂ ಅವ್ರವ್ರಲ್ಲೇ ಮಾಡ್ಕೋಬಹುದು, ನಮ್ದ್ರಲ್ಲಿ ತಗೋಬಾರ್ದು ಅನ್ನೋ ಅಂತದ್ ಏನಾದ್ರು ನಿಮ್ ಮನ್ಸಲ್ಲಿ ಕೆಲವು ಮಕ್ಳಿಗೆ ಬಹಳ ಇದೆ. ಪ್ರತಿ ವರ್ಷ ನನ್ಗೆ ಕ್ವೆಶನ್ಸ್ ಒಂದು ಕಾಮನ್ ಕ್ವೆಶನ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ನನ್ನ ಒಪಿನಿಯನ್ ಏನ್ ಗೊತ್ತಾ ಮಕ್ಳೇ, ಇವ್ರು ಫಸ್ಟ್ ನಾನು ತಗೊಳ್ಳೋಣ. ಸೊ ನಿಮ್ಮ ಹತ್ರ ಎನ್ ಸಿ ಸಿ ಇಲ್ಲ ಅಂದ್ರೆ ಯು ಆರ್ ನಾಟ್ ಅಟ್ ಆಲ್ ಸ್ಪೆಂಡಿಂಗ್ ಫಾರ್ ದ ಎನ್ ಸಿ ಸಿ. ನೀವು ಒಂದು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಈ ಎನ್ ಸಿ ಸಿ ಗೆ ನೀವು ಟೈಮ್ ಸ್ಪೆಂಡ್ ಮಾಡಿಲ್ಲ, ನೀವು ಕಂಪ್ಲೀಟ್ಲಿ ಇಡೀ ಒಂದು ಕಂಪ್ಲೀಟ್ ನಿಮ್ಮ ಎಜುಕೇಶನಲ್ ಅಕಾಡೆಮಿಕ್ ಇಯರ್ ನ ಓದೋದಕ್ ಮಾತ್ರ ಯೂಸ್ ಮಾಡಿದ್ದೀರಾ. ಈ ಮಕ್ಕಳು ಓದೋದ್ರ ಜೊತೆಗೆ ಸ್ಪೋರ್ಟ್ಸ್ ಮತ್ತೆ ಎನ್ ಸಿ ಸಿ ನ ಮಾಡಿದ್ದಾರೆ. ಸೊ ದಟ್ ಅವರು ಆ ಟೈಮ್ ಸ್ಪೆಂಡ್ ಮಾಡಿದ್ದಾರೆ. ಇವರು ಮ್ಯಾಮ್ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅವ್ರು ಮಾಡಿದ್ದಾರೆ ಅಂತ ಅಂದ್ರೆ ಮಕ್ಕಳು ಸ್ಪೋರ್ಟ್ಸ್ ಗೆ ಈ ತರ ಪಾರ್ಟಿಸಿಪೇಟ್ ಮಾಡೋದ್ರಿಂದಾನೆ ನಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿಕೊಂಡು ನಾವು ನ್ಯಾಷನಲ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್ ಗಳಲ್ಲಿ
ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವ್ರಿಗೆ ಕಾಲೇಜ್ಗಳಲ್ಲಿ ಈ ತರ ರಿಸರ್ವೇಶನ್ಸ್ ಕೊಡ್ಬೇಕು. ಪಾಪ ಅವರು ನಮಗೂ ನಮ್ಮ ದೇಶದ ಹೆಸರಿಗೋಸ್ಕರನೇ ಎಷ್ಟೊಂದು ಅಚೀವ್ಮೆಂಟ್ಸ್ ಗಳನ್ನ ಮಾಡಿರ್ತಾರೆ. ಸೊ ಅದು ಒಂದ್ ರೀಸನ್. ಇನ್ನು ಡಿಫೆನ್ಸ್, ಡಿಫೆನ್ಸ್ ರಿಸರ್ವೇಶನ್ ಯಾರಿಗೆ ಸಿಗುತ್ತೆ ಅಂದ್ರೆ ಯಾವ ಪೇರೆಂಟಿನ ತಂದೆ ತಾಯಿ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಸೊ ನೀವೆಲ್ಲಾರು ಹುಟ್ಟದಾಗಿಂದ ಕೊನೆವರ್ಗುನು ಅಂದ್ರೆ ಇಲ್ಲಿವರ್ಗುನು ನಿಮ್ ತಂದೆ ತಾಯಿ ಜೊತೆಗೆ ಬೆಳ್ಕೊಂಡು ಬಂದಿರ್ತೀರ ಎಷ್ಟೊಂದು ಮಕ್ಳು ಅಂದ್ರೆ ಜನರಲಿ ಇದು ನಾರ್ಮಲ್ ಆಗಿ. ಬಟ್ ಡಿಫೆನ್ಸ್ ಅಲ್ಲಿ ಇರೋ ಪೇರೆಂಟ್ ಅವರು ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಕಂಟಿನ್ಯೂಸ್ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ. ಸೊ ಅವರು ಪೇರೆಂಟ್ಸ್ ಮಕ್ಕಳನ್ನ ದೂರದಲ್ಲಿಟ್ಟು ಓದಿಸುವಂತ, ಯಾಕಂದ್ರೆ ಅವರು ದೇಶಕ್ಕೆ ಏನಾದ್ರು ಇದು ಬಂದಾಗ ಸೊ ಅವರು ದೇಶಕ್ಕೋಸ್ಕರ ಸೇವೆ ಸಲ್ಲಿಸಿರ್ತಾರೆ. ಸೊ ಆ ತರ ಪೇರೆಂಟಿನ ಮಕ್ಕಳಿಗೆ ಸೊ ಗವರ್ಮೆಂಟ್ ಆಬ್ವಿಯಸ್ಲಿ ರಿಸರ್ವೇಶನ್ ಕೊಡ್ಲೇಬೇಕು, ಅದು ನ್ಯಾಯವಾಗಿರುವಂತ ಮಾತು. ಇನ್ನು ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳು, ಸಿ ನಮ್ಗೆಲ್ಲ ಚೆನ್ನಾಗಿದ್ದೆ, ನಾವೆನ್ನೋ ಚೆನ್ನಾಗಿ ಪ್ರಿಪರೇಷನ್ ಮಾಡಿಲ್ಲ ನೀವು ಅಂತಂದ್ರೆ ಅದು ನಿಮ್ಮ ಏನ್ ಹೇಳ್ತಾರೆ, ನೀವು ನಿಮ್ಗೆ ದೇವರು ಕೊಟ್ಟಿರುವಂತ ಅವಕಾಶಗಳನ್ನ ನೀವ್ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡಿಲ್ಲ. ಸೊ ಫಿಸಿಕಲಿ ಡಿಸೇಬಲ್ಡ್ ಮಕ್ಕಳಿಗೆ ಸೊ ಕೆಲವ್ರಿಗೆ ಕೈ ಇಲ್ಲ, ಕೆಲವ್ರಿಗೆ ಕಾಲ್ ಇಲ್ಲ, ಕೆಲವ್ರಿಗೆ ಹೈ ಪ್ರಾಬ್ಲಮ್ಸ್ ಗಳಿದೆ ಅಂದ್ರೆ ವಿಸಿಬಿಲಿಟಿ ಪ್ರಾಬ್ಲಮ್ ಇದೆ, ಅವ್ರು ಅಷ್ಟೊಂದು ನ್ಯೂನತೆಗಳ ನಡುವೆ ಕೂಡ ಓದ್ಬಿಟ್ಟು ಮಾಡಿದ್ದಾರೆ ಅಂದಾಗ ಸೊ ಆ ಮಕ್ಕಳಿಗೆ ಒಂದ್ ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ತೆಗೆದಿದ್ರು ಕೊಡ್ಲೇಬೇಕಾಗ್ತದೆ. ಇದೆಲ್ಲ ನ್ಯಾಯಯುತವಾಗಿ ಅವರು ಪಾರ್ಟಿಸಿಪೇಟ್ ಮಾಡೋರು. ಬರೀ ಅಷ್ಟರಲ್ಲೇ ಕೊಟ್ರೆ ಅವ್ರಿಗೆ ಅವ್ರದ್ರಲ್ಲೇನೆ ಅವ್ರ ಕಾಂಪಿಟೇಷನ್ ಕೊಡೋರು ಬಹಳ ಜನ ಇರ್ತಾರೆ. ಸೊ ದಟ್ ಫಸ್ಟ್ ಜಿ ಎಂ ಗೆ ಹೋಗ್ತಾರೆ, ಆಮೇಲೆ ಅವ್ರ ರಿಸರ್ವೇಶನ್ ಕೊಡುತ್ತೆ ಗವರ್ಮೆಂಟ್. ಇನ್ನ ಎಸ್ ಸಿ ಎಸ್ ಟಿ ಒ ಬಿ ಸಿ ಕ್ಯಾಟಗರಿ ಮಕ್ಳೆ, ಇದೆಲ್ಲದು ನಿಮ್ಮ ಹುಟ್ಟಿನಿಂದ ನಿಮ್ಗೆ ರಿಸರ್ವೇಶನ್ ಎಲ್ಲೂ ಕೊಡ್ತಾ ಇಲ್ಲ. ಸೊ ಈ ರಿಸರ್ವೇಶನ್ ಅವರಿಗೆ ಇನ್ಕಮ್ ಬೇಸ್ ಮೇಲೆ ಕೊಡ್ತಾ ಇರುವಂತದ್ದು. ಸೊ ನಿಮ್ಮ ತಂದೆ ತಾಯಿ ಓಕೆನಾ, ಯಾರೆಲ್ಲ ಪ್ಯೂರ್ ಜನರಲ್ ಅಂತ ಅಂತಿದ್ದೀರಲ್ಲ ಮಕ್ಳೆ, ಈ ಕ್ಯಾಟಗರಿ ರಿಸರ್ವೇಶನ್ ಅವರ ಆನ್ಯುಯಲ್ ಇನ್ಕಮ್ ಇನ ಡಬಲ್ ತ್ರಿಬಲ್ ನಿಮ್ಗೆ ಗವರ್ಮೆಂಟ್ ಎನಿವೇಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದೀರಾ. ಸೊ ನಿಮ್ಗೆ ಗವರ್ಮೆಂಟ್ ಇಂದ ಆಲ್ರೆಡಿ ಫೆಸಿಲಿಟೀಸ್ ತಗೊಳ್ತಿದ್ದೀರಾ ಅಥವಾ ಫಿನಾನ್ಶಿಯಲಿ ಯು ಆರ್ ವೆರಿ ಫಿಟ್ ಅನ್ನೋಂತ ಟೈಮ್ ಅಲ್ಲಿ ಇವರೆಲ್ಲ ಕಡಿಮೆ ಇನ್ಕಮ್ ಅಲ್ಲಿ ಇದ್ದು ಬಡತನದಲ್ಲಿ ಇದ್ದು ಓದ್ತಾ ಇದ್ದಾರೆ ಅನ್ನೋಂಥದ್ದು ಓಕೆನಾ. ಸೊ ನೀವ್ ಅನ್ಬೋದು ಮ್ಯಾಮ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ಅದ್ರೂ ಕೂಡ ಸರ್ಟಿಫಿಕೇಟ್ ಮಾಡಿಸಿದ್ದಾರೆ. ಒಂದು ವೇಳೆ ಅವರೆಲ್ಲ ಸರಿಯಾಗಿದ್ದು ಅಂದ್ರೆ ಅವ್ರಿಗೆ ಅಪ್ಲಿಕೇಬಲ್ ಆಗಲ್ಲ, ಆದ್ರೂ ಕೂಡ ಸರ್ಟಿಫಿಕೇಟ್ ನ ಮಾಡಿಸಿ ಈ ಸೀಟ್ ಗಳಿಗೆ ರಿಸರ್ವೇಶನ್ ಅಪ್ಲೈ ಮಾಡಿದ್ದಾರೆ ಅಂತ ಏನಾದ್ರೂ ಗವರ್ಮೆಂಟ್ ಗೆ ಗೊತ್ತಾಗದೆ ಸ್ಟೂಡೆಂಟ್ಸ್ ಅಟ್ ಎನಿ ಮೂಮೆಂಟ್ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಆ ಸ್ಟೂಡೆಂಟ್ ಇನ ಸೀಟ್ ಅನ್ನ ಗವರ್ಮೆಂಟ್ ಕ್ಯಾನ್ಸಲ್ ಮಾಡ್ತದೆ. ಅರ್ಥ ಆಗ್ತಿದನ? ಫೇಕ್ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಯಾರ್ ಫೇಕ್ ಮಾಡಿದ್ರು ಗವರ್ಮೆಂಟ್ ವಿಲ್ ಬಿ ಟೇಕಿಂಗ್ ದ ಸೇಮ್ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಸೊ ಇನ್ನು ಕನ್ನಡ ಮೀಡಿಯಂ ಅಂಡ್ ರೂರಲ್, ಸೊ ಕನ್ನಡ ಮೀಡಿಯಂ ಅಲ್ಲಿ ಓದಿ ಅವರು 10 ವರ್ಷ ಕನ್ನಡ ಮೀಡಿಯಂ ಅಲ್ಲಿ ಓದಿ ಸೊ ಅದಾದ ನಂತರ ಡಿಪ್ಲೊಮಾನ ಅಡಾಪ್ಟ್ ಮಾಡ್ಕೊಳಕ್ಕೆ ಈ ಮಕ್ಕಳಿಗೂ ತುಂಬಾ ಕಷ್ಟ ಪಟ್ಟಿರ್ತಾರೆ. ಇನ್ನು ರೂರಲ್ಗಳಲ್ಲಿ ಬಸ್ಸಿನ ವ್ಯವಸ್ಥೆ ಇರಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇರ್ತದೆ ಆ ಮಕ್ಕಳಿಗೆ. ಸೊ ಆಮೇಲೆ ಅಷ್ಟು ರೂರಲ್ ಅಲ್ಲಿ ಒಂದು ಫೆಸಿಲಿಟೀಸ್ ಇಲ್ಲದೆ ಇದ್ದಂಗೆ ಅವರು ಓದಿರ್ತಾರೆ. ಸೊ ಹಾಗಾಗಿ ಈ ಎಲ್ಲಾವ್ರಿಗೆ ನ್ಯಾಯಯುತವಾಗಿ ಅವರ ರಿಸರ್ವೇಶನ್ ಗೆ ಸ್ವಲ್ಪ ಸೀಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ಇನ್ನ ನಿಮ್ಗೆ ಜನರಲ್ ಮೆರಿಟ್, ನಿಮ್ ಪೇರೆಂಟ್ಸ್ ಇನ್ಕಮ್ ವೈಸ್ ದೇ ಆರ್ ಗುಡ್ ಅಲ್ವಾ, ಇನ್ನ ನಿಮ್ಗೆ ಕೈಕಾಲ್ ಚೆನ್ನಾಗಿದೆ, ಫಿಸಿಕಲಿ ಯು ಆರ್ ನಾಟ್ ಅಟ್ ಆಲ್ ಡಿಸೇಬಲ್ಡ್, ಈವನ್ ಯು ಆರ್ ನಾಟ್ ಅಟ್ ಆಲ್ ಸ್ಪೆಂಡಿಂಗ್ ಯುವರ್ ಟೈಮ್ ಫಾರ್ ಎನಿ ಅದರ್ ಆಕ್ಟಿವಿಟಿ ಅಂದ್ರೆ ಆಬ್ವಿಯಸ್ಲಿ ನೀವು ಒಳ್ಳೆ ರ್ಯಾಂಕ್ ತಗೊಳ್ಬೇಕಾಗಿರೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ ಫಾರ್ ಇಟ್ ಅಲ್ವಾ. ಸೊ ಇದು ಜನರಲ್ ಮೆರಿಟ್ ಗೆ ಸೀಟಿನ ರಿಸರ್ವೇಶನ್. ಇದು ಮಕ್ಕಳೇ ನಿಮ್ಗೆ ಇಷ್ಟೇ ಸಾಕಾಗಲ್ಲ. ಸೊ ನಿಮ್ಮ ಸೀಟ್ಸ್ ಗಳನ್ನ ಯಾರ್ಯಾರು ಯಾವ್ಯಾವ ರೀತಿ ಆಕ್ಯುಪೈ ಮಾಡ್ತಾರೆ ಅನ್ನೋಂಥದ್ ನಿಮಗೆ ಗೊತ್ತಿರ್ಬೇಕಲ್ವಾ. ಸೊ ಈಗ ಎಸ್ ಸಿ ಕೆ ಇರೋರು, ಎಸ್ಸಿ ರೂರಲ್ ಇರೋರು ಅಥವಾ 2A ಕೆ 2A ರೂರಲ್, ಈವನ್ NCC, ಪ್ರತಿಯೊಬ್ಬರು ನಿಮ್ಮ ಜನರಲ್ ಮೆರಿಟ್ ಸೀಟ್ಸ್ ಗಳನ್ನ ಆಕ್ಯುಪೈ ಮಾಡ್ತಾರೆ ಇದ್ರ ರೂಲ್ ಪ್ರಕಾರ. ಸೊ ಅದ್ರ ಪ್ರಕಾರ ನೀವು ನಾನು ಹೇಳಿದಿನಲ್ವಾ, ರೌಂಡ್ 1 ಸೀಟ್ ಅಲಾಟ್ಮೆಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಲಿಂಕ್ ಇದೆ, ಆ ಲಿಂಕ್ 1 ಅವರ್ ಇದೆ. ಪ್ರತಿ ಇನ್ಫಾರ್ಮೇಶನ್ ಇಸ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಶನ್. ನಿಮ್ಗೆನಾದ್ರೂ ಸೀಟ್ಸ್ ಗಳು
ಮಿಸ್ ಆಗಬಾರ್ದು ಅನ್ನೋ ಹಾಗಿದ್ರೆ ಆ ವಿಡಿಯೋನ ಹೋಗಿ ಚೆಕ್ ಮಾಡಿ, ಆದಷ್ಟು ಸ್ಟೂಡೆಂಟ್ಸ್ ಗಳಿಗೆ ಶೇರ್ ಮಾಡಿ, ಸೊ ದಟ್ ಕಷ್ಟದಲ್ಲಿರೋ ಮಕ್ಕಳಿಗೆ ಇನ್ಫಾರ್ಮೇಶನ್ ಸಿಕ್ಕರೆ ತುಂಬಾನೇ ಹೆಲ್ಪ್ ಆಗ್ತದೆ ಸ್ಟೂಡೆಂಟ್ಸ್. ಇನ್ನು ಇದೆಲ್ಲ ಇನ್ಫಾರ್ಮೇಶನ್ ಕೇಳಿ ಜನರಲ್ ಮೆರಿಟ್ ಮಕ್ಕಳು ನಮಗ್ ಸೀಟ್ ಸಿಗೋದಿಲ್ಲ, ನಾವು ಪೇಮೆಂಟ್ಗೆ ಹೋಗ್ಬಿಟ್ಟು ಬುಕ್ ಮಾಡಿಸ್ಬಿಡೋಣ ಅನ್ನೋ ಅಂತದನ್ನ ಮಾಡಬೇಡಿ ಮಕ್ಕಳೇ. ಫಸ್ಟ್ ನಿಮಗೆ ನೀವಿಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ, ಸಿಇಟಿ ಬರ್ದಿದ್ದೀರಾ, ರ್ಯಾಂಕ್ ತಗೊಂಡಿದ್ದೀರಾ, ಇಷ್ಟೆಲ್ಲ ಪ್ರಾಸೆಸ್ ಅಲ್ಲಿ ಫ್ಲೋ ಆಗಿ ಮಾಡಿದ್ದೀರಾ, ಇನ್ನೇನು ಇನ್ನೊಂದು ವಾರ ಎರಡು ವಾರಕ್ಕೆ ಏನು ಬದಲಾಗೋದಿಲ್ಲ. ಫಸ್ಟ್ ನೀವು ಪಾರ್ಟಿಸಿಪೇಟ್ ಮಾಡ್ರಿ. ನಿಮ್ ತರ ಹರಿಬರಿಲಿ ಹೋಗಿ ಸೇರ್ಕೊಂಡಿರೋರು ಬಹಳ ಜನ ಇರ್ತಾರೆ, ಸೊ ದಟ್ ನಿಮ್ಗೆ ಸೀಟ್ಸ್ಗಳು ಸಿಗೋ ಇದೇ ಇರ್ತದೆ ಸ್ಟೂಡೆಂಟ್ಸ್. ಸೊ ಸಪೋಸ್ ಸೀಟ್ ನಾಟ್ ಅಲಾಟೆಡ್ ಅಂತ ಏನಾದ್ರು ಬಂದ್ರೆ, ನಂಗೆ ಕೆಲವರು ಅಂದ್ರೆ ಏಡೆಡ್ ಅನ್ಏಡೆಡ್ ಸೀಟ್ಸ್ ಕಾಲೇಜಿಂದು ಟಾಪ್ ಟೆನ್ ಟಾಪ್ ಟ್ವೆಂಟಿ ಕೆಲವು ಕಾಲೇಜ್ ಅವರು ಮ್ಯಾನೇಜ್ಮೆಂಟ್ ಸೀಟ್ಸ್ ಗಳನ್ನ ಸೇಮ್ ಡಿ ಸಿ ಟಿ ಫೀಸ್ ಅಲ್ಲೇನೆ ನಿಮ್ಗೆ ಪ್ರೊವೈಡ್ ಮಾಡ್ತಿದ್ದಾರೆ. ನಾಟ್ ವಿತ್ ಗವರ್ಮೆಂಟ್ ಫೀಸ್ ಅಂದ್ರೆ ಗವರ್ಮೆಂಟ್ ಏಡೆಡ್ ಫೀಸ್ ಅಲ್ಲ, ಅನ್ಏಡೆಡ್ ಫೀಸ್ ಎಷ್ಟಿರುತ್ತೆ ಅದೇ ಫೀಸ್ ಅಲ್ಲಿ ನಿಮ್ಗೆ ಸೀಟ್ಸ್ ಗಳ ರಿಸರ್ವೇಶನ್ಸ್ ಗಳನ್ನ ಅಂದ್ರೆ ಕಾಲೇಜ್ಗಳು ಸಿಗ್ತದೆ ಸ್ಟೂಡೆಂಟ್ಸ್ ವಿತ್ ಇವನ್ ಅಂದ್ರೆ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಪೇಮೆಂಟ್ ಸೀಟ್, ಬಟ್ ನಿಮಗೆ ಸೇಮ್ ಲೈಕ್ ಸಿಇಟಿ ಸೀಟ್ ಅಲ್ಲಿ ಸಿಗ್ತಾ ಇದೆ. ಅದು ಹೆಂಗೆ ಅಂದ್ರೆ ಪಾರ್ಟ್ ಪೇಮೆಂಟ್ ಮಾಡೋದಕ್ಕೆ ಕೂಡ ಅವಕಾಶಗಳನ್ನ ಇದೆ. ಸೊ ಇದು ನಿಮ್ಗೆ ಏನಾದ್ರೂ ಇತ್ತು ಅಂದ್ರೆ ನನಗೊಂದು ವಾಟ್ಸ್ಆಪ್ ಅಥವಾ ವಾಯ್ಸ್ ಮಾಡಿ, ನನಗೆ ಸಾಧ್ಯ ಆದ್ರೆ ಹೆಲ್ಪ್ ಮಾಡೋಕ್ಕಾದ್ರೆ ಮಾಡ್ತೀನಿ ಸ್ಟೂಡೆಂಟ್ಸ್. ಇದ್ರಲ್ಲಿ ಯಾವುದೇ ರೀತಿಯ ಯಾರಿಗೂ ತೊಂದರೆ ಮಾಡುವಂತದಿಲ್ಲ. ಸೊ ನಿಮ್ಗಳ ತೊಂದರೆ ಆಗೋ ಸ್ಟೂಡೆಂಟ್ಸ್ಗಳಿಗೂ ಹೆಲ್ಪ್ ಆಗುತ್ತೆ, ಕಾಲೇಜ್ಗಳಿಗೂ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ದಿಸ್ ಈಸ್ ರೂಪಶ್ರೀ. ಈ ಇನ್ಫಾರ್ಮೇಶನ್ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಸ್ಟೂಡೆಂಟ್ಸ್, ಡಿ ಸಿಇಟಿ ರಿಲೇಟೆಡ್ ಸಾಕಷ್ಟು ಇನ್ಫಾರ್ಮೇಶನ್ ವಿಡಿಯೋಸ್ಗಳು ನಿಮ್ಗೆ ಲಿಂಕ್ ಬೇಕಾಗಿದ್ದಲ್ಲಿ ಟೆಕ್ನೋಗಿಕ್ಸ್ ಇನೋವೇಶನ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಡಿ ಸಿಇಟಿ ರಿಲೇಟೆಡ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ಸ್ಗಳ ಲಿಂಕ್ ಡೈರೆಕ್ಟ್ ಆಗಿ ನಿಮಗೆ ಅವೈಲೇಬಲ್ ಇರ್ತದೆ ಸ್ಟೂಡೆಂಟ್ಸ್. ಇನ್ನು ಇನ್ನೂ ಒಂದು ಚಾನೆಲ್ ಇದೆ, ಟಿ ಜಿ ಐ ಸ್ಪೇಸ್ ರೂಪಶ್ರೀ. ಸೊ ನೀವು ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡಿದ್ರು ಕೂಡ ಇಲ್ಲೂ ಕೂಡ ಡಿ ಸಿಇಟಿ ರಿಲೇಟೆಡ್ ಇನ್ಫಾರ್ಮೇಶನ್ಸ್ಗಳ ಕೆಲವು ವಿಡಿಯೋಸ್ಗಳು ಇದೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್, ಟಿ ಜಿ ಐ ಚಾನಲಲ್ಲಿರುವಂಥ ಎಲ್ಲ ವಿಡಿಯೋಗಳನ್ನ ಕಂಪ್ಲೀಟಾಗಿ ವಾಚ್ ಮಾಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಡಿ ಸಿಇಟಿ ನಾಲೆಡ್ಜ್ ನಿಮಗೆ ಕಂಪ್ಲೀಟಾಗಿ ಸಿಗ್ತದೆ. ಸೊ ಇದರಿಂದ ನೀವು ನಿಮ್ಮ ಪೇರೆಂಟ್ಸಿಗೆ ಸಾಕಷ್ಟು ದುಡ್ಡನ್ನು ಸೇವ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸಪೋಸ್ ನಿಮಗೇನಾದರೂ ಗೌರ್ಮೆಂಟ್ ಸೀಟ್ ಸಿಗುವಂಥ ಎಲಿಜಿಬಿಲಿಟಿ ಇದ್ದು ನೀವು ಆಪ್ಷನ್ ಎಂಟ್ರಿನ ಸರಿಯಾದ ರೀತಿಯಲ್ಲಿ ಮಾಡದೇ ಇದ್ದರೆ ನಿಮಗೆ ಗೌರ್ಮೆಂಟಿಂದ ಏಡೆಡಿಗಾಗ್ಬೋದು, ಏಡೆಡಿಂದ ಅನ್ಏಡೆಡಿಗೆ ಹೋದರೆ ನಿಮಗೆ 1 ಲಕ್ಷದಿಂದ 3 ಲಕ್ಷವರೆಗೂ ಟೋಟಲ್ ಇಂಜಿನಿಯರಿಂಗ್ ಮುಗಿಯೋದ್ರಲ್ಲಿ ಎಕ್ಸ್ಟ್ರಾ ಅಮೌಂಟ್ ಎಕ್ಸ್ಪೆನ್ಸಸ್ ಆಗ್ತದೆ ಸ್ಟೂಡೆಂಟ್ಸ್. ಸೊ ದ್ಯಾಟ್ ಎಲ್ಲ ವಿಡಿಯೋಸ್ಗಳನ್ನ ಸರಿಯಾಗಿ ನೋಡಿ. ಸೊ ಸಿನ್ಸ್ 2010 ನಾನು ಡಿ ಸಿ ಇಟಿ ಕೋಚಿಂಗ್ ಕ್ಲಾಸಸ್ನ ಪ್ರೊವೈಡ್ ಮಾಡ್ತಾ ಇರೋದು. ಸೊ ಹಾಗಾಗಿ ನಿಮಗೆ ನಿಮಗೆ ಡಿ ಸಿ ಇಟಿ ಬಗ್ಗೆ ಸಾಕಷ್ಟು ವೆರಿ ವ್ಯಾಲ್ಯೂಯಬಲ್ ಆ್ಯಂಡ್ ಟ್ರೂ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತಾ ಇರೋದು ಸ್ಟೂಡೆಂಟ್ಸ್. ಸೊ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ, ಆದಷ್ಟು ಮೊಬೈಲ್ಗಳಲ್ಲಿ ಆಪ್ಷನ್ ಎಂಟ್ರಿ ಮಾಡೋದನ್ನು ಅವಾಯ್ಡ್ ಮಾಡಿ ಸ್ಟೂಡೆಂಟ್ಸ್. ಏನಾದರೂ ಸ್ಮಾಲ್ ಮಿಸ್ಟೇಕ್ಸ್ ಆದರೆ ಮತ್ತೆ ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಬರೋದಿಲ್ಲ. ಚಾಯ್ಸನ್ನು ಸೆಲೆಕ್ಟ್ ಮಾಡುವಾಗ ಮಿಸ್ ಆಗಿ ನೀವು ಚಾಯ್ಸ್ 4ನ ಕೊಟ್ಟರೆ ಕಂಪ್ಲೀಟ್ ಡಿ ಸಿ ಇಟಿಯಿಂದ ಹೊರಗೋಗ್ಬಿಡ್ತೀರಾ. ಸೊ ಹಾಗಾಗಿ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ಫಾಲೋ ಮಾಡಿ. ಎಲ್ಲ ಇದ್ರದ್ದು ರಿಲೇಟೆಡ್ ಕೆಲವು ಲಿಂಕ್ಸ್ಗಳು ಇದು ಡಿಸ್ಕ್ರಿಪ್ಷನ್ಸ್ನಲ್ಲಿ ಇರ್ತದೆ. ಇಲ್ಲ ಅಂತ ಅಂದರೆ ಚಾನಲ್ಗೆ ಎಂಟ್ರಿ ಆಗೋದು ಹೇಗೆ ಅಂತೇಳಿ ಜಸ್ಟ್ ಎಕ್ಸ್ಪ್ಲನೇಷನ್ಸ್ ಇದೆ, ಅದರ ಮೂಲಕ ನೀವು ಚಾನಲ್ಗೆ ಎಂಟ್ರಿ ಆಗಿ ವಿಡಿಯೋಸ್ಗಳನ್ನ ವಾಚ್ ಮಾಡಿ ಸ್ಟೂಡೆಂಟ್ಸ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ದಿಸ್ ಚಾನಲ್. ದಿಸ್ ಈಸ್ ರೂಪಶ್ರೀ.